ಸೆಕೆಂಡ್ ಮೇಡಮ್. ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ. ಇವಾಗ ಮಾತಾಯಿ ಹೋರಾಟ ಒಂದು ಬಂದು ಎಲ್ರಿಗೂ ಸಿಕ್ತು, ಅದು ಬಹಳ ಖುಷಿಯಾದ ವಿಷಯ. ಅದಕ್ಕೆ ಕಷ್ಟಪಟ್ಟೋರ ಬಗ್ಗೆನೇ ಒಂದು ಸಿನಿಮಾ ಮಾಡಿರೋದಿದ್ದೀರ, ಅದು ಇನ್ನೂ ಖುಷಿ ಕೊಡುತ್ತೆ. ನರಗುಂದ ಬಂಡಾಯ ಅಂತ ನೆಲೆ ಮೇಡಮ್, ಮಾಗಡಿ ಅವ್ರಿಗೆ ತುಂಬ ಶುಭಾಶಯಗಳು. ಥ್ಯಾಂಕ್ಸ್ ರಕ್ಷ ತುಂಬ ಚೆನ್ನಾಗಿ ಕಾಣ್ತಾರೆ, ತುಂಬಾನೇ ಚೆನ್ನಾಗಿ ಕಾಣ್ತಾರೆ. ರೋಲ್ಗೆ ತುಂಬ ಚೆನ್ನಾಗಿ ಕಾಣ್ತಾರೆ. ಶುಭ ಪುಂಜವರು ಚೆನ್ನಾಗಿ ಕಾಣ್ತಾರೆ. ಭವ್ಯವರು, ಚೇತನ್, ನಿನ್ನ ಅಶ್ವಥ್ ಅವರು. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ತುಂಬ ಚೆನ್ನಾಗಿದೆ ಟ್ರೈಲರ್, ತುಂಬ ಚೆನ್ನಾಗಿದೆ. ನಾನು ಟ್ರೈಲರ್ ಮುಂಚೆನೇ ನೋಡಿದ್ದೆ, ಇವರೇ ತೋರಿಸಿದ್ರು ಸೀಕ್ರೆಟ್ ಆಗಿ. ಇಲ್ಲಿ ಬಂದು ಲಾಂಚ್ ಅಂತ ಒಂದ್ಸತಿ ಇದು ಹೇಳ್ಬಿಟ್ಟು ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಪ್ರಾಮಿಸಿಂಗ್ ಆಗಿದೆ, ಅಂಡ್ ವೆಲ್ ಮೇಡ್. ಅಂಡ್ ಸಾಂಗ್ ಅಷ್ಟು ತುಂಬಾನೇ ಇಂಪ್ರೆಸಿವ್ ಆಗಿದೆ. ವಿಜುವಲ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ಇನ್ನು ಬಿಗ್ ಸ್ಕ್ರೀನ್ ಇನ್ನು ಚೆನ್ನಾಗಿ ಕಾಣುತ್ತೆ ಅಂತ ಒಂದು ಭರವಸೆ ಇದೆ. ಚೆನ್ನಾಗಾಗ್ಲಿ, ಈ ಪಿಕ್ಚರ್ ಚೆನ್ನಾಗಿ ಹೋಗುತ್ತೆ ಅಂತ ಭರವಸೆ. ಯಾಕಂದ್ರೆ ಇಂಥ ಒಂದು ಸಿನಿಮಾಗಳು ಹೋಗ್ಬೇಕು. ಬ್ರಿಡ್ಜಿಂಗ್ ಸಿನಿಮಾ ಯಾವಾಗಲೂ ಒಳ್ಳೆ ಅಪ್ರಿಸಿಯೇಷನ್ ಬಂದರೆ ಈ ರೀತಿ ಸಿನಿಮಾಗಳು ಜಾಸ್ತಿ ಬರುತ್ತೆ ಕನ್ನಡದಲ್ಲಿ. ಒಳ್ಳೇದಾಗ್ಲಿ. ಐ ಥಿಂಕ್ ರಕ್ಷ ಆಲ್ ದ ಬೆಸ್ಟ್, ಶುಭ ಆಲ್ ದ ಬೆಸ್ಟ್ ಎಲ್ರಿಗೂ. ಎಂಟೈರ್ ಟೀಮ್ ಆಫ್ ನರಗುದ್ದ ಬಂಡಾಯ ತುಂಬ ಒಳ್ಳೇದಾಗುತ್ತೆ. ವೆರಿ ಗುಡ್. ನಾನು ಕಾಣೋದಿಲ್ಲ, ಚೆನ್ನಾಗಿ ಮಾಡಿಲ್ಲ. ಐ ಥಿಂಕ್ 100% ಇಲ್ಲಿ ಗುಡ್ ಫಿಲ್ಮ್. ನಾನು ನೋಡ್ತೀನಿ ಸಿನಿಮಾನ, ನೀವು ಎಲ್ಲರು ನೋಡಿ. March 12 ಬಿಡುಗಡೆ ಆಗ್ತಿದ್ದರು. ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಆಫ್ ನರಗುದ್ದ ಬಂಡಾಯ. ನನಗೂ ಅಷ್ಟೇ. ಇದು ಈ ಆಕ್ಚುಲಿ ಈ ಊರೇ ನಂಗೆ ತುಂಬ ಇಷ್ಟ, ನರಗುದ್ದ. ಆ್ಯಕ್ಚುಲಾಗಿ ಅಪ್ಪಾಜಿಯವರು ಯಾವಾಗಲೂ ಹೇಳ್ತಾ ಇರ್ತಾರೆ ನರಗುದ್ದ ಬಗ್ಗೆ. ಒಳ್ಳೇದಾಗ್ಲಿ ಎಂಟೈರ್ ಟೀಮ್ ಆಫ್ ನರಗುದ್ದ ಬಂಡಾಯ್ಗೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಲಾಟ್. ಒಂದು ನಿಮಿಷ ಚೆನ್ನಾಗಿ ಮಾಡ್ಕೊಂಡಂತ ತಂದು ನನಗೆ ಇದ್ರ ಬಗ್ಗೆ ಕೇಳಿದಾಗ ನಾನು ಇದ್ರ ಬಗ್ಗೆ ಎಲ್ಲ ಕೇಳಿದ್ದೆ. ಸೊ ನಾನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಚಿತ್ರದಲ್ಲಿ ಇದು ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ 12 ಈ ಚಿತ್ರ ರಾಜ್ಯದ ಅಂತ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಚಿತ್ರ ಮಂದಿರಕ್ಕೆ ಹೋಗಿ ಎಲ್ಲರೂ ಚಿತ್ರ ನೋಡಿ ಅಂತ ಹೇಳಿ ತಮ್ಮಲ್ಲಿ ಎಲ್ಲರೂ ವಿಶ್ವ ನಾನು ವಂದನೆಗಳು ಮಾಡ್ತೇನೆ. ನಮಸ್ಕಾರ. ನಾನು ರಂಗಭೂಮಿ ಕಲಾವಿದ. ಮಾಡಿದ್ರೆ ಒಂದೇನೋ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದಕ್ಕೆ ನಿರ್ಮಾಪಕ ಸ್ಥಾನಕ್ಕೆ ಬಂದೆ. ಅವಾಗ ನಮ್ಗೆ ಹಣಕಾಸಿನ ಒಂದು ನೆರವು ಸರ್ ಶೇಖರ್ ಸರ್ ಎಲ್ಬಗೆ ಅವರು ಹುಬ್ಳಿಯವರು ನಮ್ಗೆ ಸಾಕಿ ಕೊಟ್ರು. ನಾಗೇಂದ್ರ ಮಾಗಡಿ ಸರ್ ನಿಜಕ್ಕೂ ಒಳ್ಳೆ ನಿರ್ದೇಶಕರು, ಅವರು ಈ ಕಥೆನ ಇಲ್ಲಿ ತನಕ ತಂದ್ರು. ನಿಜಕ್ಕೂ ಹೀರೋಯಿನ್ ಶುಭಾ ಮೇಡಮ್ ಆಯ್ತು, ನಮ್ಮ ರಕ್ಷ ಅವರಾಯ್ತು. ಈ ಟೀಮ್ ನಲ್ಲಿ ನಿಜಕ್ಕೂ ಎಂತ ಘಟಾನುಘಟಿಗಳು ಇದಾರೆ ಅಂದ್ರೆ ಕೇಶವಾದಿತ್ಯ ಸರ್, ಆಮೇಲೆ ರಾಮ್ ನಾರಾಯಣ್ ಸರ್, ಪ್ರತಿಯೊಬ್ಬರು ಒಂದೊಂದು ಸಾಂಗ್ ಆಯ್ತು, ಸಾಹಿತ್ಯ ಆಯ್ತು. ನನ್ನ ಕತೆಗಿನ ನಾನು ಏನಂದ ರೀ, ನಾನು ಹಟ್ಟಿ ಭೂಮಿಯಲ್ಲಿ ಚಿನ್ನದ ಗಣಿ ಇದೆ ಅಲ್ಲ, ರಾಮಗಿರಿಲಿ ಇರುತ್ತೆ, ಅದನ್ನು ಬಂಗಾರ ಮಾಡೋದು ಮೇಲ್ಗಡೆ ಎಲ್ಲ ಕಾರ್ಮಿಕರು ಅದಕ್ಕೆ ತಕ್ಕಂತೆ ಅಧಿಕಾರಿಗಳು. ನಾನು ಒಂದೇನೋ ಮಣ್ಣು ಕೊಟ್ಟೆ, ಅದನ್ನು ಬಂಗಾರ ಹುಡುಕಿ ಕೊಟ್ಟವ್ರು ಈ ಜನ. ಆ ಬಂಡಾಯದ ಭೂಮಿ ನರಗುಂದದಲ್ಲಿ ನಾನು ರಂಗಭೂಮಿ ಕಲಾವಿದನಾಗಿ ಕತೆನ ನಾನೇ ಬರೆದು ಕೇಶವಾದಿತ್ಯ ಸರ್ ಹತ್ರ ಮೀಟ್ ಆದಾಗೆ ಒಂದು ರೂಪ ಕೊಟ್ರು ಅದಕ್ಕೆ. ಹಾಗೆ ಪ್ರಸನ್ನ ಹುಬ್ಬಳ್ಳಿ ಅವರು ಮೇಕಪ್ ಮ್ಯಾನ್, ಅವರು ಪ್ರೊಡ್ಯೂಸರ್ ಕೂಡ. ಪ್ರತಿಯೊಬ್ರು ನನ್ನ ನರಗುಂದದ ಜನ, ರಾಯಚೂರಿನ ಜನ, ಬೆಂಗಳೂರಿನಲ್ಲಿ ನನಗೆ ಸಾಕಷ್ಟು ಸ್ನೇಹಿತರು ಹುಟ್ಟಿದ್ರು ಈ ಕತೆ ಬಂದ್ಮೇಲೆ. ನಾನು ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಿರ್ಮಾಪಕನಿಗೆ ಅನ್ನದಾತ ಅಂದ್ರು. ಇವತ್ತು ಶಿವರಾಜ್ ಕುಮಾರ್ ಸರ್ ನಮಗೆ ರೈತ ಅನ್ನದಾತ ಅಂದ್ರಲ್ಲ, ಈ ಸಾಲು ಹಂಗೆ ಬೆಳೀತಾ ಹೋಗ್ಲಿ, ನಾನು ಒಂದಲ್ಲ ಎರಡಲ್ಲ ಇನ್ನೂ ಸ್ವಲ್ಪ ಕತೆಗಳನ್ನ ಬರೆಯುವಂತದಾಗ್ಲಿ, ಅದಕ್ಕೆ ನಿರ್ಮಾಣ ಮಾಡುವಂತ ಆಶೀರ್ವಾದ ನಿಮ್ಮೆಲ್ಲರದು ಇರಲಿ. ಆಶೀರ್ವಾದ ಪ್ರೋತ್ಸಾಹಕರು ಸಿದ್ದೇಶ್ ಅವರು ರಿಯಲ್ ಸ್ಟೋರಿನ ನೈಜವಾದ ಆಯ್ದುಕೊಂಡಿದ್ದಾರೆ. ಅವರ ಪ್ರಯತ್ನ ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ಚಿತ್ರವನ್ನು ಕೊಟ್ಟಿದ್ದಾರೆ. ಅವರಿಗೆ ನನ್ನ ಬೆಸ್ಟ್ ವಿಶಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹ್ಯಾಟ್ರಿಕ್ ಡೈರೆಕ್ಟರ್, ಅವರೆಲ್ಲ ಚಿತ್ರಗಳು ಸಕ್ಸಸ್ ಆದಂತೆ ಈ ಚಿತ್ರ ಕೂಡ ಅವ್ರಿಗೆ ಸಕ್ಸಸ್ ತಂದುಕೊಡ್ಲಿ. ಹಾಗೂ ಒಂದು ರೈತರ ಸಮಸ್ಯೆಗಳು, ಹೋರಾಟ, ಇದರ ಹಿನ್ನೆಲೆಗಳನ್ನೆಲ್ಲ ಒಳಗೊಂಡಂತ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ. ಒಳ್ಳೊಳ್ಳೆ ಚಿತ್ರಗಳು, ಚಿತ್ರ ಕತೆ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಅವ್ರಿಗೆ ನನ್ನ ಬೆಸ್ಟ್ ವಿಶಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಲಾಮರಸ್ ಪೂಜಾ
ಶುಭಾ ಪಂಜ ಅವರಿಗೂ ನನ್ನ ಕಂಗ್ರಾಟ್ಸ್. ಎಲ್ಲಾ ಕಲಾವಿದರಿಗೂ ಈ ಚಿತ್ರದ ಎಲ್ಲಾ ಟೀಮ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ನನ್ನ ಬೆಸ್ಟ್ ವಿಶಸ್ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಮೀಡಿಯಾದವರು, ಪ್ರೆಸ್ ಪೀಪಲ್, ಈ ಚಿತ್ರಕ್ಕೆ ಪ್ರೋತ್ಸಾಹ ಇರಲಿ, ನಿಮ್ಮದೆಲ್ಲ ಈ ಚಿತ್ರವನ್ನು ನೋಡಿ ಕನ್ನಡವನ್ನು ಬೆಳೆಸಿ ಉಳಿಸಿ ಅಂತ ಕೇಳ್ಕೊಳ್ತೀನಿ. ಈ ಚಿತ್ರ 1980 ನಡೆದಂತ ಒಂದು ನೈಜ ಘಟನೆ ಕುರಿತು ನಾವು ಚಿತ್ರ ಮಾಡಿದ್ವಿ. ಈ ಕತೆ ನಮ್ಮ ಸಿದ್ದೇಶ್ವರ ನಿರ್ಮಾಪಕರು. ಆಗಿನ ಸರ್ಕಾರ ರೈತರ ಮೇಲೆ ಹೇರಿದಂತ ಕಂದಾಯದವರೇ ರೈತರಿಗೆ ಬೆನ್ನ ಮೇಲೆ ಹೇಳಿದಂತ ಬರೆಯಾಗುತ್ತೆ. 2500 ರೂಪಾಯಿ ಒಂದು ಎಕರೆ ಕಟ್ಟಬೇಕು ಅಂತ ಸರ್ಕಾರ ಆದೇಶ ಹೊರಡಿಸಿದಾಗ ಆಗಿನ ಪರಿಸ್ಥಿತಿಯಲ್ಲಿ ರೈತರಿಗೆ 1 ಎಕರೆ ಜಮೀನು ಮಾರಿದ್ರೆ 2500 ರೂಪಾಯಿ ಬರ್ತಕ್ಕಂತ ಒಂದು ಸಮಯ ಅದು. ಆಗ ನರಗುಂದ ತಾಲೂಕಿನ ಚಿಕ್ಕ ನರಗುಂದದ ನಮ್ಮ ವೀರಪ್ಪ ಬಸಪ್ಪ ಕಡ್ಲಿಕೊಪ್ಪ ನಮ್ಮ ರೈತರ ಸಂಘಟನೆ ಮಾಡಿ ಸರ್ಕಾರದ ವಿರುದ್ಧ ಇದನ್ನ ಸರ್ಕಾರದ ಕಣ್ಣು ತೆರೆಸಬೇಕು ಅಂತ, ನಮ್ಮಿಂದ ಕಂದಾಯ ಕಟ್ಟಕ್ಕೆ ಆಗಲ್ಲ, ನಮ್ಮ ಮೇಲೆ ಹೊರೆ ಏರಿಸ್ಬೇಡಿ ಅಂತ ತನ್ನ ತಾಲೂಕಿನಲ್ಲಿ ಮತ್ತೆ ಅಕ್ಕಪಕ್ಕದ ತಾಲೂಕಾದ ನವನಗುಂದದಲ್ಲಿ ಬಸಪ್ಪ ಲಕ್ಕುಂಡಿ ಅನ್ನೋರು ಕೂಡ ಇವರಿಬ್ಬರು ಸ್ನೇಹಿತರು, ಅವರು ಕೂಡ ಅಲ್ಲಿ ಸಂಘಟನೆ ಮಾಡಿ ನಾವು ಒಂದು ದಿವಸ ಪ್ರತಿಭಟನೆ ಮಾಡಿ ಇಡೀ ತಾಲೂಕನ್ನು ಬಂದ್ ಮಾಡಿ ಸರ್ಕಾರದ ಗಮನ ಸೆಳೆಯೋಣ ಅಂತ ಹೇಳ್ಬಿಟ್ಟು ಇವರು ಹೋರಾಟಕ್ಕೆ ಹೋದಾಗ ಅಲ್ಲಿ ಅಧಿಕಾರಿಗಳು ಅವರ ನಿರ್ಲಕ್ಷ್ಯತನದಿಂದ ರೈತರ ಮೇಲೆ ಒಂದು ಗೋಲಿ ಬಾರ್ ಆಗುತ್ತೆ, ಶೂಟ್ ಔಟ್ ಆಗುತ್ತೆ. ಇಲ್ಲಿ ಈ ಚಿತ್ರದ ನಾಯಕ ಮೇಲೆ ಶೂಟ್ ಔಟ್ ಆಗುತ್ತೆ, ನರಗುಂದದಲ್ಲಿ ವೀರಪ್ಪ ಬಸಪ್ಪ ಕಡ್ಲಿಕೊಪ್ಪ ಮೇಲೆ ಶೂಟ್ ಔಟ್ ಆಗುತ್ತೆ, ನವಲಗುಂದದಲ್ಲಿ ಬಸಪ್ಪ ಲಕ್ಕುಂಡಿ ಅನ್ನೋರ ಮೇಲೆ ಶೂಟ್ ಔಟ್ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮಲ್ಲಿ ಇರಲಿ. ಮತ್ತೆ ನಾವು 100 ಶರದಿನೋತ್ಸವ ಕಾರ್ಯಕ್ರಮಕ್ಕೆ ಇದೇ ತರ ಎಲ್ಲ ಮುಖಾಮುಖಿಯಾಗಿ ಸೇರೋಣ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಇನ್ನ ಈ ಚಿತ್ರದಲ್ಲಿ ನಮ್ಗೆ ರಕ್ ಮತ್ತು ಶಿವಪುಂಜಿ ಅವರ ಪಾತ್ರ ಬಹಳ ಚೆನ್ನಾಗಿ ಬಂದಿದೆ ಅಂತಕ್ಕಂಥದನ್ನ ನಾನು ಧೈರ್ಯವಾಗಿ ಹೇಳ್ಕೊಳ್ತೇನೆ. ಇನ್ನು ಈ ಬಂಡಾಯದ ಹಾಡು ಮಾತ್ರ ನಿಜವಾಗ್ಲಿ ಇವತ್ತು ನೀವು ಕೇಳಿದಿರಾ, ಅದು ನನಗೂ ಬಹಳ ಖುಷಿ ಕೊಡುತ್ತೆ. ನಾನು ನೋಡಿದಾಗ ಈ ನರಗುಂದ ಬಂಡಾಯದ ಹಾಡನ್ನ ನಾನು ಬರೆದಾಗ ನಾನು 2.5 ಗಂಟೆಯಲ್ಲಿ ಬರೆದಿದ್ದ ಹಾಡಿದ್ದು, ಅದು ತುಂಬಾ ಖುಷಿ ಕೊಡ್ತು ಅಂತ ನನಗನ್ಸಿದೆ ಈ ಚಿತ್ರದ ಬಗ್ಗೆ. ಆಮೇಲೆ ಈ ಚಿತ್ರ ಯಶಸ್ವಿ ಆಗ್ಲಿ, ಆನಂತರ ಈ ಉತ್ತರ ಕರ್ನಾಟಕದಲ್ಲಿ ಇದು ಮಹದಾಯಿ ಬಗ್ಗೆ ಅನ್ನೋ ಒಂದು ಮಾತುಗಳನ್ನ ಮಾತಾಡಿದ್ರು. ಅಂದ್ರೆ 1980ರಲ್ಲಿ ರೈತರು ಒಂದು ಚಳುವಳಿಯನ್ನ ಮಾಡ್ತಾರೆ. ಸರಿ, ಪಾತ್ರ ವೀರಪ್ಪ ಬಸಪ್ಪ ಕಡ್ಲಿಕೊಪ್ಪ ಅಂತ. ವೀರಪ್ಪ ಬಸಪ್ಪ ಕಡ್ಲಿಕೊಪ್ಪ ವಿ ಫಾರ್ ವಿಕ್ಟರಿ ಅಂತ ಅವನಿಗೆ ಇ ಅಂತ ಹಾಕಿದ್ರು. ವೀರಪ್ಪ ಬಸಪ್ಪ ಕಡ್ಲಿಕೊಪ್ಪ. ಸೊ ಈತ ಒಂದು ಊರಿನಲ್ಲಿ ಒಬ್ಬ ಮುಖಂಡನಾಗಿರ್ತಾನೆ. ಮುಖಂಡ ಅಂತಂದ್ರೆ ಪ್ರತಿಯೊಂದು ಊರಿನ ಸಮಸ್ಯೆಗಳಿಗಾಗಿ ಸ್ಪಂದಿಸೋದಾಗಿರ್ಬೋದು, ಊರಲ್ಲಿ ನಡೆಯುವ ಒಂದಷ್ಟು ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಊರವನ್ನೆಲ್ಲ ಹೋಗಿ ವೀರಪ್ಪ ಏನ್ ಮಾಡೋಣ ಅಂತ ನ್ಯಾಯ ಕೇಳುವಂತದಾಗಿರ್ಬೋದು. ಸೊ ಈ ತರದ ಒಂದು ಪಾತ್ರ, ಎಲ್ಲರಿಗೂ ಒಂದು ಲೀಡರ್ಶಿಪ್ ಕ್ವಾಲಿಟಿಗಳನ್ನ ಇಟ್ಕೊಂಡು ಪ್ರತಿಯೊಂದು ಹೋರಾಟ, ಅದು ಪೀಸ್ಫುಲ್ ಆಗಿರ್ಬೋದು ಅಥವಾ ಮಾಡರೇಟ್ ಎಕ್ಸ್ಟ್ರೀಮಿಸ್ಟ್, ಎರಡೂ ತರದ ಹೋರಾಟಗಳಿಗೆ ಇವ್ರು ಮೊದಲತ ವಹಿಸಿಕೊಂಡು ಪ್ರತಿಯೊಬ್ಬರನ್ನು ಸೇಫ್ ಗಾರ್ಡ್ ಮಾಡುವಂತಹ ಒಂದು ಪಾತ್ರ. ಅಂಡ್ ಅಫ್ಕೋರ್ಸ್ ನಾನು ಈ ಒಂದು ಸಮಯದಲ್ಲಿ ಸಿದ್ದೇಶ್ವರ ಮೇಡಮ್ ಅನ್ನಿಸ್ತೇನೆ, ಯಾಕಂದ್ರೆ ಈ ಒಂದು ಪಾತ್ರನ ಸೃಷ್ಟಿ ಮಾಡಿದಂಥವ್ರು ಶೇಖರ್ ಎಲ್ಬಿ ಅವರು. ಐ ಥಿಂಕ್ ದ ಬಿಗ್ಗೆಸ್ಟ್ ಪಿಲ್ಲರ್ ಅಂತ ಹೇಳ್ಬೋದು ಈ ಸಿನಿಮಾಗೆ, ಯಾಕಂದ್ರೆ ಅವರಿಂದಲೇ ಸಿನಿಮಾ ಆಗ್ತಾನೆ ಇರಲಿಲ್ಲ. ಇನ್ನು ಡೈರೆಕ್ಟರ್ ನಾಗೇಂದ್ರಮಾಗಿ ಸರ್ ಬಹಳಷ್ಟು ಸ್ಟಾರ್ ಗಳನ್ನ ಇಟ್ಕೊಂಡು ಅಂತ ಶೂಟಿಂಗ್ ಮಾಡಿದವರು, ಸ್ಟಾರ್ಸ್ ಗಳನ್ನ ಹಾಕೊಂಡು ಸಿನಿಮಾ ಮಾಡಿದಂಥವ್ರು, ಬಹಳಷ್ಟು ಯಶಸ್ಸನ್ನ ಕಂಡಿರೋರು. ನನ್ನ ಮೊದಲನೇ ಸಿನಿಮಾ ನನಗೆ ಅವಕಾಶ ಕೊಟ್ಟು ಅದನ್ನ ನಂಬಿದ್ದಕ್ಕೆ ಸೊ ತುಂಬಾ ಥ್ಯಾಂಕ್ಸ್. ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಾನು ಉಳಿಸ್ಕೊಂಡು ಹೋಗ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದೊಂದು ಪಾತ್ರ, ಒಂದು ಹೋರಾಟಗಾರ ಪಾತ್ರ, ಒಂದು ಹಸಿರು ಬಟ್ಟೆ ಏನೊಂದು ಸಾಂಕೇತಿಕವಾಗಿ ಇವತ್ತು ಎಲ್ಲಾ ಕಡೆ ರೈತರು ಬಳಸ್ತಾರೆ, ಅದು ಹುಟ್ಟಿದ್ದು ಈ ಒಂದು ಭಾಗದಲ್ಲಿ. ತುಂಬಾ ಅದ್ಭುತವಾದ ಚಲನಚಿತ್ರ, ಚೆನ್ನಾಗಿ ಮೂಡುತ್ತಿದೆ. ಬಹುಶಃ ನಾನು ಎಲ್ಲರೂ ಹೇಳ್ತಾರೆ ಇದು ರೈತರು ಮಾಡಿರೋ ಸಿನಿಮಾ, ಇದು ರೈತರುಗಳು ನೋಡಿ ಅಂತ. ನಾನು ಹೇಳ್ತೀನಿ ರೈತರು ಹೊರತಾಗ ಕೂಡ ಈ ಸಿನಿಮಾ ನೋಡ್ಬೇಕು, ಯಾಕಂದ್ರೆ ಕಂಪ್ಲೀಟ್ ಕಮರ್ಷಿಯಲ್ ಎಲಿಮೆಂಟ್ ಇದೆ, 4-5 ಫೈಟ್ ಇದೆ, 2 ಡಾನ್ಸ್ ಇದೆ. ಅಂಡ್ ಇಟ್ಸ್ ಅನ್ ಎಮೋಷನಲ್ ಕಾಂಟೆಂಟ್, ಅಂದ್ರೆ ಈ ಕಾಂಟೆಂಟ್ ನಿಜವಾಗ್ಲೂ ಒಂದು ಬಯೋಪಿಕ್ ಆಗಿರೋದ್ರಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಗೆ ಪಾತ್ರ ಬಹಳಷ್ಟು ಟಚ್ ಮಾಡ್ತಾ ಹೋಗುತ್ತೆ. ನಿಮ್ಗೆ ಎಲ್ಲೂ ಒಂದು 2 ನಿಮಿಷ ಅಥವಾ 5 ನಿಮಿಷ ಕೂಡ ಲ್ಯಾಗ್ ಅನ್ಸೋದಿಲ್ಲ, ಅಥವಾ ಏನೋ ಸಿನಿಮಾ ಹೊರತಾಗಿ ಕತೆ ಹೊರತಾಗಿ ಬೇರೆ ಏನೋ ನಡೀತಿದೆ ಅಂತ ಅನ್ಸೋದಿಲ್ಲ. ಒಂದು ಫೇಸ್ 1 ಇಂದ ಫೇಸ್ 10 ಏನು ಹೋರಾಟ ಬಂಡಾಯ ಕೊನೆಗೆ ಸಾವಿಗಿಡ ಅಂತ ಹುಡುಗ, ಅಲ್ಲಿವರೆಗೂ ಕೂಡ ಆ ಜರ್ನಿ ತುಂಬಾ ಗ್ರಿಪ್ಪಿಂಗ್ ಆಗಿದೆ. ನಾನು ಆಲ್ರೆಡಿ ಒಂದು 4-5 ಸಲ ಕುತ್ಕೊಂಡು ನೋಡ್ಬಿಟ್ಟಿದ್ದೀನಿ. ಇನ್ಫ್ಯಾಕ್ಟ್ ನಮ್ಮ ಕ್ಲೈಮ್ಯಾಕ್ಸ್ ನನಗೆ ಹೇಳು ಬಂದಿತ್ತು, ನಮ್ಮ ಕ್ಲೈಮ್ಯಾಕ್ಸ್ ನಾವು ತುಂಬಾ ಕಷ್ಟದಲ್ಲಿ ಶೂಟ್ ಮಾಡಿದ್ವಿ, ಡೇ ಅಂಡ್ ನೈಟ್ ಶೂಟಿಂಗ್ ನಮಗೆ ಅವಾಗ ದಿನಕ್ಕೆ 1 ಅವರ್ ಮಲಗ್ತಾರೆ ಅಷ್ಟೇ.
ಆ ಬಿಸಿಲಿನಲ್ಲಿ ಆಸೆಟ್ ಹಾಕಿ ಅಸೆಟ್ ನ ಬೆಂಕಿ ಹಚ್ಚೋದಾಗಿರ್ಬೋದು, ಸಾಕಷ್ಟು ಮೊತ್ತ ಕೂಡ ಹಾಕಿದರೆ ಇಬ್ಬರು ನಿರ್ಮಾಪಕರಿಗೆ ಸಿನಿಮಾಗೆ. ಸಿನಿಮಾದ ಬಗ್ಗೆ ಎಲ್ಲರೂ ಹೇಳಿದ್ದಾರೆ, ನನ್ನ ಪಾತ್ರದ ಬಗ್ಗೆ ನಾನು ಹೇಳ್ತೇನೆ. ಅದರಲ್ಲಿ ನಾನು ರಾಣಿ ಅಂತ ಒಂದು ಪಾತ್ರ ಮಾಡಿದ್ದೀನಿ. ಇದು ನಾಯಕರ ಪ್ರೇಯಸಿ ಮಾತ್ರ ಅಲ್ಲ, ಹೋರಾಟಗಾರಿ ಪಾತ್ರ. ತುಂಬಾ ವರ್ಷಗಳ ನಂತರ ಶಿವಪೂಜನ ಈ ತರ ಪಾತ್ರಗಳನ್ನು ನೋಡ್ತೀರ. ಒಂದು 5 ವರ್ಷದ ನಂತರ ಇದು ಇದರ ಒಂದು ಪಾತ್ರದಲ್ಲಿ ನೋಡ್ತೀರ. ತುಂಬಾ ಒಳ್ಳೆಯ ಪಾತ್ರ, ತುಂಬಾ ಒಳ್ಳೆಯ ಸಿನಿಮಾ. ಆಮೇಲೆ ನಕ್ಷೆ ಇದ್ದಾಗೆ ಇದು ಬರೀ ಒಂದು ಉತ್ತರ ಕರ್ನಾಟಕ ಭಾಗಕ್ಕೆ ಸೀಮಿತವಾದ ಒಂದು ಸಿನಿಮಾ ಅಲ್ಲ, ರೈತರ ಸಿನಿಮಾ ಮಾತ್ರ. ಎಲ್ಲರೂ ಬ್ಯಾಂಗ್ಳೂರ್ ಆಡಿಯನ್ಸ್ ಇಂದ ಹಿಡಿದು ಎಲ್ಲರೂ ಕೂತು ನೋಡುವಂತಹ ಒಂದು ಕಮರ್ಷಿಯಲ್ ಸಿನಿಮಾ. ಸೊ ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲೆ. ಈ ಸಿನಿಮಾ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೆ. ಇವತ್ತೆಲ್ಲ ಇಡೀ ಕರ್ನಾಟಕದ ಜನತೆಗೆ ಇದನ್ನ ತೋರಿಸುವಂತ ಕೆಲಸವನ್ನು ನಮ್ಮ ಮಗಡೆ ಅವ್ರು ಮಾಡ್ಯಾರ. ಇದಕ್ಕೆ ನಮ್ಮ ಶೇಖರ್ ಎಲ್ಗಿ ಅವರು ಹಣದ ಸಹಾಯ ಕೂಡ ಮಾಡ್ಯಾರ. ಇವತ್ತು ನಮ್ಮ ರಕ್ಷಿತರವರು, ಆಮೇಲೆ ನಮ್ಮ ಶುಭಪೂಜೆ ಒಳ್ಳೆಯ ಪಾತ್ರಗಳನ್ನು ಮಾಡಿ ನಮ್ಮ ರೈತರಿಗೆ ಏನು ಕಷ್ಟ ಬರ್ತೈತಿ ಅನ್ನೋದನ್ನ ಇವತ್ತು ಅದನ್ನ ಏನು ಮಾಡಿ ತೋರಿಸಕತ್ತಾರ. ನಾನೊಬ್ಬ ಹೋರಾಟಗಾರನಾಗಿ ಅವರಿಗೆ ಅನಂತ ಅನಂತ ಅಭಿನಂದನೆ ಹೇಳ್ತಾ ಬಾಚೆ ಅಂತ ಹೇಳಿದ್ರೆ ಆಗಲೇ. ಯಾಕಂದ್ರೆ ಹಸಿರು ವಸ್ತ್ರ ಹುಟ್ಟಿದ್ದ ನರಿಮುಂದದ 1980 ಜುಲೈ 21 ಆಗಿರ್ತಕ್ಕಂಥ ಹೋರಾಟದಲ್ಲಿ ರೈತರು ಏನು ಮಾಡಿದ್ರು, ರೈತರಿಗಾಗಿರೋ ತೊಂದರೆಯನ್ನ ಇವತ್ತು ಮರಿಸಿ ಮಾಚಿ ಹೋಗಿತ್ತು ಮರೆಯಕತ್ತ. ಅಂತವನ್ನ ಇವತ್ತು ಚಿತ್ರದ ಮುಖಾಂತರ ಇಡೀ ಕರ್ನಾಟಕದ ಜನತೆಗೆ ಅಷ್ಟ ಅಲ್ಲ ಬಲಿಪುರ ರಾಷ್ಟ್ರ ಕೂಡ ಹೋಗುವಂಥ ವ್ಯವಸ್ಥೆಯನ್ನು ಇವ್ರು ಮಾಡ್ಯಾರ. ಈ ಒಂದು ನರಗುದ ಬಂಡಾಯದ ಎಲ್ಲ ನನ್ನ ಕಲಾವಿದರಿಗೂ, ನಮ್ಮ ಡೈರೆಕ್ಟರಿಗೂ, ಎಲ್ಲರಿಗೂ ಅನಂತ ಅನಂತ ವಂದನೆ ಹೇಳಿ ನನ್ನ ಆತ್ಮಾರ್ಪಿಸ್ತಾ ಇದ್ದೀನಿ. ಜೈ ಹಿಂದ್ ಶೇಖರ್.